ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೊಂಡು ತುಂಬಾನೇ ಟೇಸ್ಟಿಯಾಗಿ ಗರಿಗರಿಯಾಗಿ ಖಾರ ಸೇವ್ ಅಥವಾ ಕಡ್ಡಿ ಖಾರ ಸಂತೆ ಖಾರ ಅಂತೆಲ್ಲ ಹೇಳ್ತೀವಲ್ಲ ಅದನ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದೀನಿ ತುಂಬಾನೇ ಸುಲಭ ಸಲ ಮಾಡಿಟ್ಕೊಂಡ್ರೆ ಒಂದು ವಾರ ಹದಿನೈದು ದಿನದ ತನಕ ಗರಿಗರಿಯಾಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸಿದೀನಿ ಎರಡು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಖಾರಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಖಾರದ ಪುಡಿನ ಸೇರಿಸ್ತಾ ಒಂದು ಚಮಚ ಆಗುವಷ್ಟು ಜೀರಿಗೆ ಅರ್ಧ ಚಮಚ ಆಗುವಷ್ಟು ಓಂಕಾಳು ಇದನ್ನ ಒಂದು ಸ್ವಲ್ಪ ಬೆರಳಿನ ಸಹಾಯದಿಂದ ಈ ರೀತಿ ಉಜ್ಜಿ ಬಿಟ್ಟು ಹಾಕಿ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಹಾಕಿದ್ರೆ ಬರೀ ಕಾಳು ಕಾಳು ಥರ ಆಗುತ್ತೆ ಅಷ್ಟೇ ಹಾಗೇನೆ ಒಂದು ಕಾಲ್ ಚಮಚದಿಂದ ಕಮ್ಮಿ ಅರಿಶಿನ ಪುಡಿನ ಸಹ ಸೇರಿಸಿದಿನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಬೇಕು ಇವೆಲ್ಲ ನೀಟಾಗಿ ಹೊಂದಿದಾದ ನಂತರ ಇದಕ್ಕೆ ನಾನು ಎರಡು ದೊಡ್ಡ ಚಮಚ ಆಗುವಷ್ಟು ಎಣ್ಣೆನ ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ ಎಣ್ಣೆ ಬದಲಾಗಿ ಬೆಣ್ಣೆ ಇದ್ರೂನು ಸಹ ಹಾಕೋಬಹುದು ಬೆಣ್ಣೆನೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಒಂದು ಚಮಚದ ಸಹಾಯದಿಂದ ಹಾಗೇನೆ ಮಿಕ್ಸ್ ಮಾಡಿ ಬಿಸಿ ಇರೋ ಕಾರಣ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ತಣ್ಣಗಾಗುತ್ತಲ್ಲ ಆನಂತರ ಇದನ್ನ ಕೈನಲ್ಲೇನೆ ಎಣ್ಣೆ ಎಲ್ಲಾ ಪ್ರತಿ ಒಂದು ಕಡಲೆ ಹಿಟ್ಟಿಗೂ ಹೋಗ್ಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮುಷ್ಟಿ ಹಿಡಿದು ನೋಡಬೇಕು ಅದು ಹೊಂದ್ಕೋತಾ ಇದ್ರೆ ಕರೆಕ್ಟ್ ಆಗಿ ಇದೆ ಅಂತ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಅದಕ್ಕೆ ಆಗಲ್ಲ ಸಾಫ್ಟ್ ಬಂದ್ಬಿಡತ್ತೆ ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು ಇದನ್ನ ಕೈಗೆ ಅಂಟೋ ರೀತಿ ಇರಬೇಕು ಹಿಟ್ಟು ಏಕೆಂದರೆ ನಾವು ಕಡ್ಡಿ ಖಾರ ಅಥವಾ ಸೇವ್ ಏನಿರುತ್ತಲ್ಲ ಅದು ಸಣ್ಣ ತೂತಿನ ಬಿಲ್ಲೆ ಇರುತ್ತೆ ಹಾಗಾಗಿ ಅದ್ರ ಒಳಗಿಂದ ಬರಬೇಕಲ್ವಾ ಅದು ಸಾಫ್ಟ್ ಆಗಿಲ್ಲ ತುಂಬಾ ಗಟ್ಟಿ ಕಲ್ಸ್ಕೊಂತು ಅಂದ್ರೆ ಮಧ್ಯ ಮಧ್ಯ ಸ್ಟ್ರಕ್ ಆಗೋದು ಆ ರೀತಿ ಆಗುತ್ತೆ ನೋಡಿ ಈ ರೀತಿ ಚಪಾತಿ ಹಿಟ್ಟುಗಿಂತನೂ ತೆಳುವಾಗಿರಬೇಕು ಕೈಗೆ ಅಂಟೋ ರೀತಿ ಇರಬೇಕು ಹಿಟ್ಟು ಇದು ಕಲಸಿದ ತಕ್ಷಣನೇ ಮಾಡಬೇಕು ಇಡೋ ಹಾಗಿಲ್ಲ ಸೊ ಹಾಗಾಗಿ ಎರಡು ಭಾಗವಾಗಿ ನಾನು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇನೆ ನೋಡಿ ಇದು ಖಾರ ಸೇವ್ದು ಬಿಲ್ಲೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ದಪ್ಪ ತೂತಿರೋ ಅಂತದ್ದು ಇನ್ ಕೇಸ್ ನಿಮಗೆ ಅದರಲ್ಲಿ ಆಗ್ತಾನೇ ಇಲ್ಲ ಅಂದ್ರೆ ಈ ರೀತಿ ಮೂರು ತೂತಿಂದು ಬಿಲ್ಲೆ ಇರುತ್ತಲ್ಲ ಅದನ್ನಾದರೂ ಸಹ ನೀವು ಉಪಯೋಗಿಸಬಹುದು ಇದನ್ನ ಮುರುಕಿಗೆಲ್ಲ ಯೂಸ್ ಮಾಡ್ತೀವಿ ನಾನಿವತ್ತು ಈ ಕಡ್ಡಿ ಖಾರನ ಸಣ್ಣ ಸೇವ್ ತೂತ್ನಲ್ಲೇನೆ ಮಾಡ್ತಾ ಇದ್ದೀನಿ ಚಕ್ಲಿ ಒರಳಿಗೆ ಇದು ಹಿಟ್ಟನ್ನ ಹಾಕಿ ನೋಡಿ ನೀಟಾಗಿ ಗ್ರೀಸ್ ಮಾಡಿಟ್ಟಿದ್ದೀನಿ ಎಲ್ಲೂ ಅಂಟ್ಕೋಬಾರ್ದು ಹಿಟ್ಟು ಅಂತ ಹೇಳಿ ಸಲ ಟ್ರೈ ಮಾಡಿ ನೋಡಿ ಇನ್ ಕೇಸ್ ಇದು ತುಂಬಾನೇ ಈ ರೀತಿ ಸಾಫ್ಟಾಗಿ ಬರ್ತಾ ಇಲ್ಲ ಸ್ಮೂತ್ ಆಗಿ ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಸಾಫ್ಟಾಗಿ ಸ್ಮೂತಾಗಿ ಸ್ಮೂತ್ ಆಗಿ ಬರ್ತಾ ಇತ್ತು ಹಾಗಾಗಿ ನಾನು ಏನು ಮಿಕ್ಸ್ ಮಾಡಿಲ್ಲ ಕರೆಕ್ಟ್ ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆನೂ ಸಹ ಕಾಯ್ಲಿಕ್ಕೆ ಇಟ್ಟಿದೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕಿ ನೋಡಿದೀನಿ ನೋಡಿ ಎಣ್ಣೆ ಎಣ್ಣೆಗೆ ಹಾಕ್ತಿದ ಹಾಗೆ ಮೇಲ್ ಬಂದಿದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಎಣ್ಣೆ ಕಾದ ನಂತರ ಮೀಡಿಯಂ ಟು ಲೋ ಫ್ಲೇಮ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಎಣ್ಣೆನಲ್ಲೇನೆ ಈ ರೀತಿ ಒಂದು ಸುತ್ತ ಇದನ್ನ ರೌಂಡ್ ಆಗಿ ಹಾಕೋಬೇಕಾಗತ್ತೆ ಒತ್ಕೋಬೇಕು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಎರಡು ಮೂರು ರೌಂಡ್ ಹಾಕಬೇಡಿ ಮಧ್ಯದಲ್ಲಿ ಮಧ್ಯದಲ್ಲಿರೋದೆಲ್ಲ ಅವಾಗ ಚೆನ್ನಾಗಿ ಬೇಯಲ್ಲ ಒಂದೇ ಒಂದು ಸುತ್ತ ಬರಬೇಕು ಅಷ್ಟೇ ಬಾಣ್ಲಿ ಎಷ್ಟಾಗ್ಲಾ ಇದೆ ಅಷ್ಟಗ್ಲ ಒಂದೇ ಒಂದು ಸುತ್ತ ಬಂದು ಅದನ್ನ ಕಟ್ ಮಾಡಿ ಈ ಬಬಲ್ಸ್ ಎಲ್ಲ ಕಮ್ಮಿ ಆಗೋವರೆಗೆ ಸ್ವಲ್ಪ ಅದೊಂದು ಸ್ವಲ್ಪ ತುಂಬಾ ಸಾಫ್ಟ್ ಇರುತ್ತಲ್ವಾ ಸ್ವಲ್ಪ ಗಟ್ಟಿ ಆಗೋವರ್ಗೆ ವೈಟ್ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಆನಂತರ ಒಂದು ಸೌಟಿನ್ ಸಹಾಯದಿಂದ ಈ ರೀತಿ ಫ್ಲಿಪ್ ಮಾಡಿ ಎರಡೂ ಕಡೆ ಗರಿ ಗರಿ ಆಗೋ ತನಕ ಬೇಯಿಸ್ಕೋಬೇಕು ನೋಡಿ ಇವಾಗ ತುಂಬಾನೇ ಕ್ರಿಸ್ಪಿ ಆಗಿ ರೆಡಿ ಆಗಿದೆ ಕಲರ್ ನೋಡಿದ್ರು ಸಹ ಚೆನ್ನಾಗಿ ಗೊತ್ತಾಗ್ತಾ ಇದೆ ಚೆನ್ನಾಗಿ ರೆಡಿ ಆಗಿದೆ ಇವಾಗ ಇದನ್ನ ಒಂದು ಸ್ಟ್ರೈನರ್ ಗೆ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಇದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರನೇ ನಾವು ಸ್ಟೋರ್ ಮಾಡಬೇಕು ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಾಕೋ ಬಿಟ್ರೆ ಮೇಲಿಂದೆಲ್ಲ ಕೆಳಗಡೆಗೆ ಎಣ್ಣೆ ಹೀ ಸೋರ್ತಾ ಹೋಗುತ್ತೆ ಕೆಳಗಡೆದೆಲ್ಲ ತುಂಬಾ ಆಯಿಲಿ ಆಗಿಬಿಡುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಆದ ನಂತರ ಒಂದು ದೊಡ್ಡ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಬಿಡಿ ಅವಾಗ ಅದು ಕೆಳಗಡೆದೆಲ್ಲ ಎಣ್ಣೆ ಎಣ್ಣೆ ತರ ಆಗೋಲ್ಲ ಸೇಮ್ ಮೆಥಡ್ ನಲ್ಲಿ ನಾನು ಪ್ರತಿ ಸಲನು ಸೇವ್ ಮಿಕ್ಸ್ಚರ್ ಎಲ್ಲ ಮುಗಿಯೋ ತನಕ ಫ್ರೈ ಮಾಡಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನಾನು ಹೇಳಿರೋ ಮೆಜರ್ಮೆಂಟ್ ಗೆ ಸುಮಾರು ಒಂದು ಕಾಲು ಕೆಜಿ ಜಿ ಅಷ್ಟು ಸೇವ್ ಆಗುತ್ತೆ ನೋಡಿ ಈ ರೀತಿನಾದರೂ ನೀವು ಸ್ಟೋರ್ ಮಾಡ್ಕೋಬೋದು ಈ ರೀತಿ ರೌಂಡ್ ರೌಂಡ್ ಒಂದೊಂದು ಬ್ಯಾಚ್ ನಾವು ಮಾಡ್ಕೊಂಡಿರ್ತೀವಲ್ಲ ಆ ರೀತಿನಾದರೂ ನೀವು ಸ್ಟೋರ್ ಮಾಡ್ಕೋಬೋದು ಇಲ್ಲ ಇದನ್ನೆಲ್ಲ ಪೀಸಸ್ ಮಾಡಿ ಡಬ್ಬಕ್ಕೆ ಹಾಕಿನೂ ಸಹ ಸ್ಟೋರ್ ಮಾಡ್ಕೋಬೋದು ನಾನಿಲ್ಲಿ ಇಲ್ಲಿ ಪೀಸಸ್ ಮಾಡಿ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡ್ತಾ ಇದೀನಿ ತುಂಬಾನೇ ಗರಿ ಗರಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಇಷ್ಟ ದಪ್ಪ ಸೇವ್ ಬೇಡ ಅಂದ್ರೆ ಮೀಡಿಯಂ ಅಥವಾ ತುಂಬಾ ಸಣ್ಣ ಸಣ್ಣದ್ದು ತೂತಿನ ಬಿಲ್ಲೆ ಇರುತ್ತಲ್ಲ ಅದರಲ್ಲಾದರೂ ಸಹ ನೀವು ಮಾಡ್ಕೋಬಹುದು ಸೇಮ್ ಟೇಸ್ಟ್ ಸೇಮ್ ಇರುತ್ತೆ ಸೈಜ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇನೆ ನಾನು ಬೇಕರಿ ಸ್ಟೈಲಲ್ಲೇ ಬರಲಿ ಅಂತ ಹೇಳಿ ಸ್ವಲ್ಪ ಕರ್ಬೇವನು ಫ್ರೈ ಮಾಡಿ ಹಾಕಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪ್ ಆಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ತುಂಬಾನೇ ಕ್ರಿಸ್ಪಿ ಆಗಿದೆ ಬಾಯಲ್ಲಿ ಹಾಕಿದ್ರೆ ಹಾಗೆ ಕರ್ಗೋಗುತ್ತೆ ಖಂಡಿತವಾಗ್ಲೂ ಮಾಡಿ ನೋಡಿ ಫಿಫ್ಟೀನ್ ಡೇಸ್ ಆರಾಮಾಗಿ ಇದನ್ನ ಈ ರೀತಿ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಬಹುದು ಸೊ ರೆಸಿಪಿ ನಿಮ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು